ಎಸ್ನ ಮುಂದಿನ ಸುದ್ದಿ ತೆಲಂಗಾಣದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗಿದೆ ಇದರೊಂದಿಗೆ ಅಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಅನೇಕ ದೊಡ್ಡ ನಾಯಕರು ಸಿಎಂ ಸೇರಿದಂತೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಆದರೆ ಸ್ವತಂತ್ರ ಅಭ್ಯರ್ಥಿ ಹೆಚ್ಚು ಸುದ್ದಿ ಮಾಡುತ್ತಿದ್ದಾರೆ ಈ ಅಭ್ಯರ್ಥಿ ಉಳಿದವರಿಗಿಂತ ತುಸು ಭಿನ್ನ ಅಭ್ಯರ್ಥಿಯ ಹೆಸರು ಪದ್ಮರಾಜನ್ ಪದ್ಮರಾಜನ್ ಗಜ್ವೇಲ್ ಕ್ಷೇತ್ರದಿಂದ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಅಂದರೆ ಗಜ್ವೇಲ್ ಅಂದರೆ ಸಿಎಂ ಕೆ ಸಿ ಚಂದ್ರಶೇ ಕೆ ಚಂದ್ರಶೇಖರ್ ಅವರ ವಿರುದ್ಧ ಸ್ಪರ್ಧಿಸಿದ್ದಾರೆ you <laughs> ಚುನಾವಣಾ ಪ್ರಚಾರಕ್ಕೂ ಆರಂಭಿಸಿದ್ದಾರೆ ಎಲೆಕ್ಷನ್ ಕಿಂಗ್ ಎಂದೇ ಖ್ಯಾತಿ ಪಡೆದಿರುವ ಪದ್ಮರಾಜನ್ ಅವರು ದೇಶಾದ್ಯಂತ ಇನ್ನೂರ ಮೂವತ್ತ ಆರು ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ ತಮಿಳುನಾಡು ಕರ್ನಾಟಕ ಯು ಪಿ ಮತ್ತು ದೆಹಲಿ ಅಂತ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ರಾಷ್ಟ್ರಪತಿಗಳ ಹೊರಗೆ ರಾಷ್ಟ್ರಪತಿಗಳಿಗೆ ನಡೆಯುವಂಥ ಚುನಾವಣೆ ಸೇರಿದಂತೆ ಇದು ಅವರ ಇನ್ನೂರ ಮೂವತ್ತೇಳನೇ ನಾಮನಿರ್ದೇಶನ ಅಂತ ಪದ್ಮರಾಜನ್ ಹೇಳಿದರು ಜನರು ಕೂಡ ಅವರನ್ನು ಭೇಟಿಯಾಗಿ ಫೋಟೋ ತೆಗೆಸ್ಕೊಳ್ತಾರೆ ಟೈರ್ ರಿಪೇರಿ ಅಂಗಡಿ ನಡೆಸುತ್ತಿರುವ ಪದ್ಮರಾಜನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ವೇಳೆ ಮೆಟ್ಟೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ನಾಮಪತ್ರ ಸಲ್ಲಿಸಿದ್ರು ಅಂದಿನಿಂದ ಈ ಪ್ರವೃತ್ತಿ ಮುಂದುವರೆದಿದೆ ಅವರು ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಪಿ ವಿ ನರಸಿಂಹರಾವ್ ಅವರ ವಿರುದ್ಧವೂ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಸ್ಪರ್ಧಿಸಿದ್ರಂತೆ ಈಗ ಕೆಸಿಆರ್ ವಿರುದ್ಧ ಸ್ಪರ್ಧಿಸಿದ್ದಾರೆ ಪದ್ಮರಾಜನ್ ಅವರು ಹೋಮಿಯೋಪತಿ ವೈದ್ಯರು ಕೂಡ ಆಗಿದ್ದಾರೆ ಚುನಾವಣೆ ಸ್ಪರ್ಧಿಸುವ ಉತ್ಸಾಹದಿಂದ ಅವರು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಈ ಉತ್ಸಾಹಕ್ಕಾಗಿ ಅವರು ಇಲ್ಲಿವರೆಗೂ ಸುಮಾರು ಒಂದು ಕೋಟಿ ಕಳ್ಕೊಂಡವರು ಠೇವಣಿ ಹಣ ಕಳೆದುಕೊಂಡಿದ್ದಾರೆ ಅವರು ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೇರಳದ ವಯನಾಡಿನಿಂದ ಮಾಜಿ ಎ ಸಿ ಸಿ ಮುಖ್ಯಸ್ಥ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸಿದ್ರು ಇಷ್ಟು ಚುನಾವಣೆಗಳಲ್ಲಿ ಎರಡು ಸಾವಿರದ ಹನ್ನೊಂದರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಮೆಟ್ಟೂರು ಕ್ಷೇತ್ರದಿಂದ ಅತಿ ಹೆಚ್ಚು ಮತ ಪಡೆದ ಪಡೆದಿದ್ದೆ ಅಂತ ಪದ್ಮರಾಜನ್ ಹೇಳ್ತಾರೆ ಹಾಗೆ ಅವರಿಗೆ ಆರು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಮತ ಬಂದಿದ್ದಂತೆ ಅದೇ ಸಮಯದಲ್ಲಿ ಅವರು ಕೆಲವು ಪಂಚಾಯತ್ ಚುನಾವಣೆಯಲ್ಲಿ ಒಂದೇ ಒಂದು ಮತವನ್ನು ಕೂಡ ಪಡೆದಿಲ್ಲ ತೆಲಂಗಾಣದಲ್ಲಿ ನವಂಬರ್ ಮೂವತ್ತಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಡಿಸೆಂಬರ್ ಮೂರಕ್ಕೆ ಫಲಿತಾಂಶ ಬರುತ್ತೆ ಈಗ ಕೆ ಚಂದ್ರಶೇಖರ ರಾವ್ ಅವರ ವಿರುದ್ಧ ಪದ್ಮರಾಜನ್ ಸ್ಪರ್ಧಿಸಿದ್ದಾರೆ